ರಾಜ್ಯದಲ್ಲಿ ನಡೆದಂತೆ ನೆರೆಯ ಕೇರಳ ಮತ್ತು ತಮಿಳುನಾಡಿನಲ್ಲೂ ಸಂಘ ಪರಿವಾರದ ಕಾರ್ಯಕರ್ತರ ಸರಣಿ ಹತ್ಯೆಗಳಾಗಿವೆ. ಇಲ್ಲೂ ಕೂಡ ರಾಜಕೀಯ ವೈಷಮ್ಯಕ್ಕೆ ಹಿಂಸೆಯ ಬಣ್ಣ ಅಂಟಿಕೊಂಡಿದೆ. ಆಘಾತಕಾರಿ ವಿಚಾರ ಏನಂದ್ರೆ, ಈ ವರ್ಷವೊಂದರಲ್ಲೇ ಕೇರಳದಲ್ಲಿ ಸಂಘ ಪರಿವಾರದ 6 ಕಾರ್ಯಕರ್ತರು ಹತ್ಯೆಯಾಗಿದ್ದಾರೆ. ಕೇರಳದಲ್ಲಿ ಎಡಪಕ್ಷಗಳ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂತೆಯೇ ರಾಜಕೀಯ ವೈಷಮ್ಯಕ್ಕೆ ಹಿಂಸೆಯ ಬಣ್ಣ ಮೆತ್ತಿಕೊಂಡಿದೆ. ಈಗ ಹೇಳ್ತಾ ಇರುವುದು ಕೇರಳದ ಕಣ್ಣೂರಿನ ಕಥೆ. ನಿಜಕ್ಕೂ ಈ ಕಣ್ಣೂರು ಈಗ ಕರಾಳ ಕಣ್ಣೂರಾಗ್ಬಿಟ್ಟಿದೆ. ಸಿಎಂ ಮನೆಯಿಂದ ಅನತಿ ದೂರದಲ್ಲೇ ನಡೆದಿತ್ತು ಮರ್ಡರ್. ಬಿಜೆಪಿ ನಾಯಕ ರಮಿತ್ನನ್ನ ಕೊಚ್ಚಿಕೊಂದ ದುಷ್ಕರ್ಮಿಗಳು. ಅಕ್ಟೋಬರ್ 10ರಂದು ಬೆಳಗ್ಗೆ ಪಿಣರಾಯಿಯಲ್ಲಿನ ಪೆಟ್ರೋಲ್ ಪಂಪ್ ಬಳಿ ಅಪರಿಚಿತರು ಬಿಜೆಪಿ ನಾಯಕ ರಮಿತ್ ಮೇಲೆ ದಾಳಿ ನಡೆಸಿದ್ರು. ಅದೇ ದಿನ ಚಿಕಿತ್ಸೆ ಫಲಕಾರಿಯಾಗದೆ ರಮಿತ್ ಮೃತಪಟ್ಟಿದ್ರು. ಅಕ್ಟೋಬರ್ 8ರಂದು ಸಿಪಿಎಂ ಮುಖಂಡ ಮೋಹನ್ ಅನ್ನೋರನ್ನ ಹತ್ಯೆ ಮಾಡಲಾಗಿತ್ತು. ಇದಕ್ಕೆ ಪ್ರತೀಕಾರವಾಗಿ ಈ ಹತ್ಯೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಿಂಸಾರೂಪ ಪಡೆದುಕೊಂಡಿದೆ ರಾಜಕೀಯ ದ್ವೇಷ. 2016ರಲ್ಲೇ 6 ರಾಜಕೀಯ ಮುಖಂಡರ ಹತ್ಯೆ. ಎಲ್ಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೇರಳದಲ್ಲಿ ಒಟ್ಟು 6 ಹಿಂದೂಪರ ಸಂಘಟನೆಗಳ ಮುಖಂಡರ ಹತ್ಯೆಯಾಗಿದೆ. ಫೆಬ್ರವರಿ 16ರಂದು ಕಣ್ಣೂರಿನ ಪಪಿನೇಶ್ವರಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ 27 ವರ್ಷದ ಸುಜಿತ್ ಅವರನ್ನ ಹತ್ಯೆ ಮಾಡಲಾಗಿತ್ತು. ಜುಲೈ 11ರಂದು ಪಯ್ಯನೂರಿನಲ್ಲಿ ಕುಟುಂಬದ ಕಣ್ಣೆದುರೆ ಸಿಪಿಎಂ ಕಾರ್ಯಕರ್ತ ಸಿವಿ ಧನರಾಜ್ ಅವರ ಕೊಲೆ ನಡೆದಿತ್ತು. ಕೆಲವೇ ಗಂಟೆಗಳ ನಂತರ ಬಿಜೆಪಿಯ ಸಿಕೆ ರಾಮಚಂದ್ರನ್ ಮೇಲೆ ಪಯ್ಯನೂರಿನ ಮನೆಯಲ್ಲೇ ಹಲ್ಲೆ ಮಾಡಿ ಕೊಂದು ಹಾಕಿದ್ರು. ಸೆಪ್ಟೆಂಬರ್ 3ರಂದು ಆರ್ಎಸ್ಎಸ್ ಕಾರ್ಯಕರ್ತ ವಿನೀಶ್ ಕೂಡ ತೀವ್ರ ಹಲ್ಲೆಯಿಂದಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ರು. ಸೇಡಿನ ರಾಜಕೀಯ, ಹೀಗೆ ಕೇರಳದಲ್ಲಿ ರಾಜಕೀಯ ದ್ವೇಷ ಹಿಂಸೆಯ ರೂಪವನ್ನ ಪಡೆದುಕೊಳ್ತಿದೆ. ಸೇಡಿನ ರಾಜಕೀಯಕ್ಕೆ ಜೀವಗಳು ಬಲಿಯಾಗ್ತಿವೆ. 1999ರಿಂದ 2015ರ ಅವಧಿಯಲ್ಲಿ ಕೇರಳದಲ್ಲಿ ಸುಮಾರು 200 ರಾಜಕೀಯ ಮುಖಂಡರು ಮೃತಪಟ್ಟಿದ್ದಾರೆ. ಈ ಎಲ್ಲಾ ಪ್ರಕರಣಗಳು ಸೇಡಿನ ರಾಜಕೀಯಕ್ಕೆ ಉದಾಹರಣೆಗಳಾಗಿದೆ. ಇಂತಹ ಸಂದರ್ಭಗಳಲ್ಲಿ ಕೆಳಸ್ತರದ ಮುಖಂಡರೇ ಬಲಿಯಾಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಹಿಂಸೆಯ ಇತಿಹಾಸವೇನು? ಕೇರಳದಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರು ಸೈದ್ಧಾಂತಿಕವಾಗಿ ವಾಗ್ವಾದ ನಡೆಸೋದಕ್ಕೆ ಹೋಗೋದಿಲ್ಲ. ಟೀಕೆ ಪ್ರತಿ ಟೀಕೆಗಳು ಹಿರಿಯ ನಾಯಕರಿಗಷ್ಟೇ ಸೀಮಿತ ಅಂತ ಹೇಳಬಹುದು. ಆದ್ರೆ ಕೆಳಸ್ತರದ ಮುಖಂಡರ ನಡವಳಿಕೆ ಮಾತ್ರ ಇದಕ್ಕೆ ವ್ಯತಿರಿಕ್ತ. ಇವರ ಕೈಗಳೇ ಇಲ್ಲಿ ಮಾತನಾಡ್ತಾವೆ. ಇಲ್ಲಿ ಸಿಪಿಎಂ ಕಾರ್ಯಕರ್ತರೇ ಕಚ್ಚಾ ಬಾಂಬ್ ತಯಾರಿಕೆ ವೇಳೆ ಸಿಕ್ಕಿಬಿದ್ದ ಸಾಕಷ್ಟು ಉದಾಹರಣೆಗಳಿದೆ. ಇಷ್ಟೇ ಅಲ್ಲ, ಅಕಸ್ಮಾತ್ ಆಗಿ ಸಿಡಿದು ಮೃತಪಟ್ಟಿದ್ದು ಉಂಟು. ಕಣ್ಣೂರಿನಲ್ಲಿ 1960ರಿಂದಲೇ ರಾಜಕೀಯ ದ್ವೇಷ ಹಿಂಸೆಗೆ ಪರಿವರ್ತಿತವಾಗಿತ್ತು. ಆಗ ಸಿಪಿಎಂ ಮತ್ತು ಕಾಂಗ್ರೆಸ್ ಮಧ್ಯೆ ಜಗಳ ನಡೆಸಿತ್ತು. ಆದ್ರೆ ಈಗ ಸಿಪಿಎಂ ಮತ್ತು ಬಿಜೆಪಿ ನಡುವೆ ಜಗಳ ನಡೀತಾ ಇದೆ. ಕಣ್ಣೂರಿನ ಕಳೆದ ಬಾರಿಯ ಚುನಾವಣಾ ಫಲಿತಾಂಶ ಇಲ್ಲಿ ರಾಜಕೀಯ ಸ್ಥಿತಿಯನ್ನೇ ಬದಲಾಯಿಸಿಬಿಟ್ಟಿದೆ. ಸಿಪಿಎಂನ ಪಿಣರಾಯಿ ವಿಜಯನ್ ಕಣ್ಣೂರಿನ ಧರ್ವದಂನಿಂದ ಅಲ್ಪ ಮತಗಳ ಅಂತರದಲ್ಲಿ ಆಯ್ಕೆಯಾಗಿ ಸಿಎಂ ಗಾದಿಗೇರಿದ್ದಾರೆ. ಇತ್ತ ಬಿಜೆಪಿ ಹೆಚ್ಚಿನ ಮತಗಳಿಕೆ ಮಾಡಿ ಭಾರಿ ಹುಮ್ಮಸ್ಸಿನಲ್ಲಿದೆ. ಹೀಗಾಗಿ ಎರಡೂ ಪಕ್ಷಗಳ ಕಾರ್ಯಕರ್ತರ ರೋಷಾವೇಶ ಹೆಚ್ಚಿದೆ. ಇದೇ
ಹಿಂಸೆಗೆ ಕಾರಣವಾಗಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಮತ್ತೊಂದು ಆತಂಕಕಾರಿ ವಿಚಾರ ಅಂದ್ರೆ ಕೇರಳದ ನಂತರ ಈಗ ತಮಿಳುನಾಡಿನಲ್ಲೂ ಕೊಲೆಯಂತಹ ಬರ್ಬರ ಕೃತ್ಯಗಳು ನಡೀತಾ ಇವೆ. 2012 2014 ತಮಿಳುನಾಡಿನಲ್ಲಿ ಒಟ್ಟು 6 ಮಂದಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನ ಕೊಲೆ ಮಾಡಿದ್ದಾರೆ. ಅಕ್ಟೋಬರ್ 10 ವೆಲ್ಲೂರಿನಲ್ಲಿ ಅರವಿಂದ್ ರೆಡ್ಡಿ, 2013 ಮಾರ್ಚ್ 19 ರಾಮನಾಥಪುರಂನಲ್ಲಿ ಕೆ ಮುರುಗನ್ ಅವರನ್ನ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ರು. 2013 ಜೂನ್ನಲ್ಲಿ ಮಧುರೈನಲ್ಲಿ ಪಾಲ್ಕಾರ ಸುರೇಶ್ ಕುಮಾರ್, 2013 ಜುಲೈ 1 ವೆಲ್ಲೂರಿನಲ್ಲಿ ಎಸ್ ವೆಳ್ಳಿಯಪ್ಪನ್, 2013 ಜುಲೈ 19 ಸೇಲಂನಲ್ಲಿ ವಿ ರಮೇಶ್, 2013 ಜೂನ್ 18 ಚೆನ್ನೈನಲ್ಲಿ ಕೆಪಿ ಸುರೇಶ್ ಕುಮಾರ್ ಅವರನ್ನ ಮರ್ಡರ್ ಮಾಡಲಾಗಿತ್ತು. ಹೀಗೆ ಕೇರಳದಂತೆ ತಮಿಳುನಾಡಿನಲ್ಲೂ ಸರಣಿ ಹತ್ಯೆಗಳು ನಡೀತಾ ಇದೆ. ಈ ಹತ್ಯೆಗಳು ಯಾಕೆ ನಿರಂತರವಾಗಿ ನಡೀತಾ ಇದೆ? ಇದಕ್ಕೆಲ್ಲ ಉತ್ತರ ಹೇಳೋರು ಯಾರು? ಕೇರಳ ಮತ್ತು ತಮಿಳುನಾಡಿನಲ್ಲಿ ನಡೆದಿರೋದು ಏನು ಅಂತ ನೋಡಿದ್ರಲ್ಲ, ಇದೇ ರೀತಿಯಲ್ಲೇ ಬೆಂಗಳೂರಿನಲ್ಲಿ ಭಾನುವಾರ ಆರ್ಎಸ್ಎಸ್ ಕಾರ್ಯಕರ್ತನ ಬರ್ಬರ ಹತ್ಯೆಯಾಗಿದೆ. ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದನ್ನ ಹೇಳ್ತೀನಿ ಈ ಬ್ರೇಕ್ನ ಬಳಿಕ.